ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಟೆಕ್ ಲೈಫ್ ಇನ್ ಕನ್ನಡ. ಫ್ರೆಂಡ್ಸ್, ನಾನು ಇವತ್ತಿನ ಈ ವಿಡಿಯೋದಲ್ಲಿ ರೆಡ್ಮಿ ನೋಟ್ 10S ಫೋನನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ನಿಮಗೆ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಹ್ಯಾಂಡ್ಸೆಟ್ ಸಿಗ್ತೈತೆ. ಅದಾದ ನಂತರ ನಿಮಗೊಂದು ಸಣ್ಣ ಬಾಕ್ಸ್ ಸಿಗ್ತೈತೆ. ಆ ಬಾಕ್ಸಲ್ಲಿ ಒಂದು ಬ್ಯಾಕ್ ಕೇಸು ಮತ್ತು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ, ಹಾಗೆ ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಒಂದು ಬ್ಯಾಕ್ ಕೇಸ್ನ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಂತರ ನಿಮಗೊಂದು 33 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ವೆಯ್ಟ್ ಆಗಿದೆ ಒಂದು ಸ್ವಲ್ಪ. ಅದಾದ ನಂತರ ನಿಮಗೆ ಟೈಪ್ ಎ ಇಂದ ಟೈಪ್ ಸಿಗೆ ಒಂದು ಡೇಟಾ ಕೇಬಲನ್ನು ಕೊಟ್ಟಿದ್ದಾರೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಲೆಂತು ಕೂಡ ಇದೆ. ಇನ್ನು ಬಾಕ್ಸಲ್ಲಿ ಏನೇನು ಅಸೆಸರೀಸ್ ಕೊಟ್ಟಿದ್ದಾರೆ ಅಂದರೆ, ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ, ಹಾಗೆ ಒಂದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ, ಹಾಗೆ ಒಂದು ಹ್ಯಾಂಡ್ಸೆಟ್ ಕೊಟ್ಟಿದ್ದಾರೆ. 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ, ಹಾಗೆ ಒಂದು ಟೈಪ್ ಎ ಇಂದ ಟೈಪ್ ಸಿಗೆ ಒಂದು USB ಕೇಬಲನ್ನು ಕೂಡ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇನ್ನು ಡೈರೆಕ್ಟಾಗಿ ಫೋನಿಗೆ ಬಂತು ಅಂದರೆ, ಫೋನ್ನ ಓಪನ್ ಮಾಡ್ತಾ ಇದ್ದೀನಿ. ಸಖತ್ತು ಪ್ರೀಮಿಯಮ್ಮಾಗೈತೆ ಕ್ವಾಲಿಟಿ, ಒಂದು ಒಳ್ಳೆಯ ಕಲರು, ಫಿನಿಶಿಂಗು ಎಲ್ಲ ನೀಟಾಗೈತೆ. ಕೈಗೆ ಗ್ರಿಪ್ಪಾಗೈತೆ, ವೆಯ್ಟ್ ಏನು ಜಾಸ್ತಿ ಇಲ್ಲ. ಇನ್ನು ಇದರ ಬಿಲ್ಟ್ ಬಗ್ಗೆ ಮಾತಾಡೋದಾದರೆ, ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಕೊಟ್ಟಿದ್ದಾರೆ, ಅಮೂಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅದಾದ ನಂತರ ನಿಮಗೆ ಏನು ಬ್ಯಾಕ್ ಪ್ಯಾನಲ್ ಕಾಣ್ತಾ ಇತ್ತಲ್ಲ, ಇದು ಗ್ಲಾಸ್ ಥರ ಐತೆ. ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ಆದರೆ ಗ್ಲಾಸ್ ಎಲ್ಲ ಏನಾದರೂ ನೀವು ಜಾಸ್ತಿ ಪೌಚ್ ಹಾಕೋದೇನು ಯೂಸ್ ಮಾಡಿದ್ರೆ ಸ್ಕ್ರ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ಪೌಚ್ ಹಾಕ್ಕೊಂಡು ಯೂಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇನ್ನು ಇದರ ಪೋರ್ಟ್ ಬಗ್ಗೆ ಮಾತಾಡಿದ್ರೆ, USB Type C ಪೋರ್ಟ್ ಇದೆ, ಹಾಗೆ ಒಂದು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು. 3.5mm ಒಂದು ಹೆಡ್ಸೆಟ್ ಜಾಕ್ ಕೂಡ ಇದೆ, ಹಾಗೆ ನಿಮಗೆ ನೋಡ್ತಾ ಇರ್ಬೋದು ಮೇಲೆ ಏರ್ ಬ್ಲಾಸ್ಟರ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ, ನಿಮಗೆ 6.43 ಇಂಚಿನ ಒಂದು ಡಿಸ್ಪ್ಲೇ ಸಿಗ್ತೈತೆ, ಅಮೂಲೆಡ್ ಡಿಸ್ಪ್ಲೇ. ಡಿಸ್ಪ್ಲೇನ ಕ್ಲಾರಿಟಿ ಮತ್ತು ತುಂಬ ಚೆನ್ನಾಗಿದೆ, ಬ್ರೈಟ್ನೆಸ್ಸು ಕೂಡ ಹೆವಿ ಆ್ಯಂಡ್ ಹೆವಿ ಇದೆ, ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ಹಾಗೆ ಇದರ ರ್ಯಾಮ್ ಬಗ್ಗೆ ಮಾತಾಡೋದಾದರೆ, LPDDR4X ರ್ಯಾಮನ್ನು ಕೊಟ್ಟಿದ್ದಾರೆ, ತುಂಬಾ ಈಸಿಯಾಗಿ ಕಾಪಿ ಪೇಸ್ಟ್ ಎಲ್ಲ ಫಾಸ್ಟಾಗಿ ಆಗುತ್ತೆ. ಇನ್ನು ಇದರ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದರೆ, MediaTek G95 ಪ್ರೊಸೆಸರ್ ತುಂಬಾ ಚೆನ್ನಾಗಿದೆ. ಗೇಮಿಂಗೆಲ್ಲ ಡೇ ಟು ಡೇ ಟಾಸ್ಕ್ ಅಂತೂ ಮಾಡ್ಬೋದು, ಅಂದರೆ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇದರ ಕ್ಯಾಮ್ರಾ ಹೇಳೋದು ಬಂದರೆ, ನಿಮಗೆ ಹಿಂದೆಗಡೆ 4 ಕ್ಯಾಮ್ರಾ ಸಿಗ್ತೈತೆ. ಮೇನ್ ಸೆನ್ಸರ್ ಬಂದು 64 MP ಕ್ಯಾಮ್ರಾ. ಕ್ಯಾಮ್ರಾ ಕ್ಲಾರಿಟಿ ಬಂದು ನಿಮಗೆ ಚೆನ್ನಾಗಿದೆ, ಆದರೆ ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಝೂಮ್ ಮಾಡ್ತಾ ಇದ್ದಂಗೆ ಅದು ಕ್ಲಾರಿಟಿ ಸ್ವಲ್ಪ ಪಿಕ್ಸೆಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದರೆ, 13 MP ಒಂದು ಫ್ರಂಟ್ ಕ್ಯಾಮ್ರಾಗೆ ಇದೆ ಇದು. ಮೇನ್ ಸೆನ್ಸರ್ ಬಂದು ನಿಮಗೆ 64 MP ಸಿಗ್ತೈತೆ, ಹಾಗೆ ಒಂದು 8 MP ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ, 2 ಮೈಕ್ರೋ ಲೆನ್ಸ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇನ್ನು ಇದರ ಸೆಕ್ಯೂರಿಟಿ ಬಗ್ಗೆ ಮಾತಾಡಿದ್ರೆ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ, ಹಾಗೆ ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು, ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಫಿಂಗರ್ ಪ್ರಿಂಟ್ ಅಂತೂ ಫಾಸ್ಟಾಗಿ ವರ್ಕ್ ಆಗುತ್ತೆ. ಫ್ರೆಂಡ್ಸ್, ಇದರ ಬ್ಯಾಟ್ರಿ ಹೇಳೋದಾದರೆ, ಬ್ಯಾಟ್ರಿ ಆಮೇಜ್ ಬಂದು ನಿಮಗೆ 5000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ, ಹಾಗೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಫ್ರೆಂಡ್ಸ್, ಇದರಲ್ಲಿ ನಿಮಗೆ 2 ಸ್ಪೀಕರ್ ಸಿಗ್ತಾಯಿದೆ, ಸ್ಟೇನ್ಲೆಸ್ ಸ್ಪೀಕರು, ಮತ್ತು ಇದರ ವಾಯ್ಸ್ ಬಂದು ನಿಮಗೆ 111 ರನ್ ಆಗ್ತಾ ಇದೆ. ತುಂಬಾ ಫಾಸ್ಟಾಗಿ ಕಾಪಿ ಪೇಸ್ಟ್ ಆಗುತ್ತೆ. ಇದರ ಶೋರೂಮ್ ಪ್ರೈಸ್ ಬಂದು 6 GB ರ್ಯಾಮು, 128 GB ಸ್ಟೋರೇಜ್ ಇದ್ದು 15,000 ಆಗುತ್ತೆ. ಫ್ರೆಂಡ್ಸ್, ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್.